ಆತ್ಮದರ್ಶನ ಕಾರ್ಯಕ್ರಮಗಳಿಗೆ ಪ್ರಿಯ ವೀಕ್ಷಕರೇ ಹೃತ್ಪೂರ್ವಕ ಆಮಂತ್ರಣ ಈ ದಿವಸದ ದೇವರ ವಾಕ್ಯದ ಸಂದೇಶವನ್ನು ಕೇಳುವ ಮೊದಲು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಭಾಗಿಸಿ ಪ್ರಾರ್ಥನೆ ಮಾಡೋಣ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ ನೀ ನಮಗೆ ಕೊಟ್ಟದ್ದ ನಿನ್ನ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ ಪ್ರಕಟಣೆ ಗ್ರಂಥವನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ ಬಹಳ ಆಳವಾದಂಥ ಅನೇಕ ಅಮೂಲ್ಯ ಸತ್ಯಗಳನ್ನು ನೀ ನಮಗೆ ತಿಳಿಯಪಡಿಸುತ್ತಿದ್ದಿ ನಿನ್ನ ದುರಾತ್ಮಗಳ ಕಾರ್ಯ ಅದು ಎಷ್ಟು ಭಯಂಕರ ಇದರ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ನೀನು ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ನಮಗೆ ಕೊಟ್ಟ ಭದ್ರತೆಗಾಗಿ ನಿನಗೆ ಸ್ತೋತ್ರ ಸಾಲಿಸ್ತೇವೆ ದುರಾತ್ಮನಿಂದ ಬಾಧಿಸಲ್ಪಡುತ್ತಿರುವಂಥ ಯಾವನೇ ಆಗಲಿ ಏಸು ಕ್ರಿಸ್ತನ ಮೇಲೆ ನಂಬಿಕೆ ನೀಡುವುದರಿಂದ ಸಿಕ್ಕುವಂಥ ಬಿಡುಗಡೆಗೆ ಬಾಧ್ಯನಾಗುವಂತೆ ಅನುಗ್ರಹಿಸು ಈ ವಾಕ್ಯದ ಸತ್ಯಗಳನ್ನು ನಾವು ಕಲಿಯುವಾಗ ನೀ ನಮಗೆ ಸಹಾಯ ಮಾಡು ಯೇಸುಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಆಮೆನ್ ಈವಾಗ ನಾವು ಐದನೆಯ ದೇವದೂತನು ತುತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಆ ನಕ್ಷತ್ರವನ್ನು ಕಂಡೆನು ಆತನು ಯಾರೂ ಅಲ್ಲ ಸೈತಾನನು ಅವನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತು ಅವನು ಅಧೋಲೋಕದ ಕೂಪವನ್ನು ತರೆಯಲು ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು ಕೂಪದ ಹೊಗೆಯಿಂದ ಸೂರ್ಯನು ಆಕಾಶವು ಕತ್ತಲಾದ ಹೊಗೆಯೊಳಗಡೆಯಿಂದ ಮಿಡಿತೆಗಳು ಭೂಮಿಯ ಮೇಲೆ ಹೊರಟು ಬಂದವು ಭೂಮಿಯಲ್ಲಿರುವ ಚೇಳುಗಳಿಗೆ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು ಇವಾಗ ಸೈತಾನನು ಅಧೋಲೋಕದಲ್ಲಿರತಕ್ಕಂಥ ದುರಾತ್ಮಗಳನ್ನು ಬಿಡುಗಡೆ ಮಾಡ್ತಾನಂತ ಸ್ವಲ್ಪ ಕಾಲದವರೆಗೆ ಈ ದೆವ್ವಗಳು ಈ ಲೋಕಕ್ಕೆ ಪ್ರವೇಶಿಸ್ತದೆ ಈ ದೆವ್ವಗಳ ಲಕ್ಷಣಗಳ ಕುರಿತು ನಾವು ನೋಡ್ತಾ ಇದ್ದೇವೆ ನಂಬರ್ ಒನ್ ಮೊದಲನೇದಾಗಿ ದೇ ಆರ್ ದ ಪೀಪಲ್ ದೇ ಆರ್ ದ ದಿಮೋನಿಕ್ ಸ್ಪಿರಿಟ್ಸ್ ದೇ ಆರ್ ಇಂಪ್ರೆಸೆಂಟ್ ಅವರು ಸೆರೆಯೊಳಗಿರುವಂಥವ್ರು ನಂಬರ್ ಟೂ ನಾವು ಅದರ ಕುರಿತೊಂದು ಶಬ್ದ ಅಲ್ಲಿ ಉಪಯೋಗವಾಗಿದೆ ಮಿಡಿತಗಳು ಭೂಮಿಯ ಮೇಲೆ ಹೊರಟು ಬಂದವು ಎಂಬುದಾಗಿ ನಾವು ದೀಸ್ ಡೀಮನ್ಸ್ ದೇ ಆರ್ ಡಿಸ್ಕ್ರೈಬ್ ಲೈಕ್ ದ ಲೋಕಸ್ ಮಿಡತೆ ವಾಟ್ ಜಾನ್ ಸೈನ್ಸ್ ದ ಆರ್ ಕೇಮ್ ಔಟ್ ಆಫ್ ದ ಸ್ಮೋಕ್ ಲೋಕಸ್ ಅಪ್ ಆನ್ ದಿ ದೆಮ್ ವಾಸ್ ಗಿವನ್ ಯು ಪಾವಿಸಿ ಫಾರ್ ಎ ಮೂಮೆಂಟ್

ಭೂಮಿಯ ಮೇಲೆ ಹೊರಟು ಬಂದವು ಆಮೇಲೆ ಭೂಮಿಯಲ್ಲಿರುವ ಚೇಳುಗಳಿಗೆ ಸಾಮರ್ಥ್ಯ ಇರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತ್ತು ನೋಡಿ ದ ಫಸ್ಟ್ ಕ್ಯಾರೆಕ್ಟರ್ ದೀಸ್ ಡೀಮನ್ಸ್ ದೇ ವರ್ ಆಲ್ ದೀಸ್ ಟೈಮ್ ದೇ ವರ್ ಇಂಪ್ರೆಸೆಂಟ್ ಆ್ಯಂಡ್ ನಾ ಯು ನೋ ದೀಸ್ ಪೀಪಲ್ ಆರ್ ಡಿ ಎಕ್ಸ್ಪ್ಲೈನ್ಡ್ ಲೈಕ್ ದ ಲೋಕಸ್ ಅಲ್ಲಿ ಮಿಡತೆಗಳ ಹಾಗೆ ಚೇಳುಗಳ ಹಾಗೆ ಅವುಗಳು ಕಂಡುಬಂತಂತೆ ಚೇಳುಗಳಿಗೆ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು ನಾವು ದೀಸ್ ಆರ್ ಆಲ್ ನಾಟ್ ದ ಆರ್ಡಿನರಿ ಲೋಕಸ್ ಇದೊಂದು ಸಾಧಾರಣವಾದಂಥ ಮಿಡತೆಗಳ ಹಾಗೆ ಅಲ್ಲ ದೇ ಆರ್ ಸೂಪರ್ ನ್ಯಾಚುರಲ್ ಆ್ಯಂಡ್ ಆರ್ ಇನ್ಕೇಪಬಲ್ ಆಫ್ ಬೀಂಗ್ ಕಿಲ್ ಮಿಡಿತೆಗಳು ಭೂಮಿಯ ಮೇಲೆ ಹೊರಟು ಬಂದವು ಭೂಮಿಯಲ್ಲಿರುವ ಚೇಳುಗಳಿಗೆ ಸಾಮರ್ಥ್ಯವಿರುವ ಹಾಗೆ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು ನನ್ನ ಪ್ರಿಯರೇ ಇದು ಎಷ್ಟು ಭಯಂಕರ ನಾನೊಂದು ಪ್ರಶ್ನೆ ಕೇಳ್ತೇನೆ ಸ್ವಲ್ಪ ಆಲೋಚನೆ ಮಾಡಿರಿ ನಿಮ್ಮಲ್ಲಿ ಯಾರಾದರೂ ನನ್ನ ಈ ಪ್ರಿಯ ವೀಕ್ಷಕರಲ್ಲಿ ಈ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ಟುಕೊಡ್ರಿ ನಿಮ್ಮಲ್ಲಿ ಯಾರಾದರೂ ಚೇಳು ಕಳಿಸಿಕೊಂಡ ಅನುಭವ ಉಂಟ ಹೇಗಿರ್ಬೋದು ಒಂದರಲ್ಲಿ ನಿಮ್ಮಲ್ಲಿ ಕೆಲವರು ಇರ್ಬೋದು ಚೇಳು ಕಚ್ಚಿದರೆ ಅದರಿಂದ ಉಂಟಾಗುವಂಥ ಉರಿ ಅಬ್ಬಬ್ಬಾ ನಾನು ಅನೇಕರದನ್ನು ವಿವರಣೆ ಮಾಡುವುದನ್ನು ಕೇಳಿದ್ದೇನೆ ಸ್ವತಃ ನಾನು ಕೇಳಿದ್ದೇನೆ ಶೇಳಿನಿಂದ ಉಂಟಾಗುವಂಥ ಕಡಿತ ಆ ಕಡಿತದಿಂದ ಉಂಟಾಗುವಂಥ ಆ ಒಂದು ಉರಿತ ಅದು ಸಹಿಸಲಿಕ್ಕೆ ಆಗುವುದಿಲ್ಲ ಅಂತ ಚೇಳಿನಿಂದ ಕಡಿಸಲ್ಪಟ್ಟಂತವನು ಚಡಪಡಿಸುವಂತಹದ್ದು ಅವನು ಕುಣಿದಾಡ್ತಾನಂತೆ ಆ ನೋವಿನಲ್ಲಿ ಆ ಉರಿಯಲ್ಲಿ ಅವನಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಮಲಗ್ಲಿಕ್ಕೆ ಆಗುವುದಿಲ್ಲ ಆಗೋದಿಲ್ಲ ನಿಲ್ಲಕ್ಕೆ ಆಗೋದಿಲ್ಲ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ನನ್ನ ಪ್ರಿಯರು ಎಷ್ಟು ಭಯಂಕರವಾದಂತ ಒಂದು ವಿವರಣೆ ಇದು ಆಮೇಲೆ ನಾವು ಮುಂದಕ್ಕೆ ನಾಲ್ಕನೇ ವಚನಕ್ಕೆ ನಾವು ಬರೋಣ ನಾವಲ್ಲಿ ಇನ್ನೊಂದು ವಿವರಣೆ ನಾಲ್ಕನೇ ವಚನದಲ್ಲಿ ನಾವೊಂದು ವಿವರಣೆ ನಾವು ನೋಡ್ತಾ ಇದ್ದೇವೆ ನಾಲ್ಕನೇ ವಚನ ಏನುಂಟು ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು ಇನ್ನು ಏನಾಗ್ತದಂತೆ ನೋಡಿ ಈ ಒಂದು ಕ್ರೀಚರ್ಸ್ ಅಥವಾ ಈ ಒಂದು ಮಿಡತೆಗಳಿಗೆ ಅವುಗಳಿಗೆ ತೃಪ್ತಿಪಡಿಸ್ಲಿಕ್ಕೆ ಆಗುವುದಿಲ್ಲಂತೆ ನೋಡಿ ಕೆಲವು ಸಾರಿ ಈ ಮಿಡಿತೆಗಳ ರಾಶಿ ಅದು ಒಂದು ಯಾವುದೋ ಒಂದು ಸ್ಥಳದಲ್ಲಿ ಆಕ್ರಮಿಸಿಕೊಂಡ್ರೆ ಯಾವುದೋ ಒಂದು ಭತ್ತವನ್ನಾಗ್ಲಿಯೋ ಗೋಧಿಯನ್ನಾಗ್ಲಿಯೋ ಅಥವಾ ಯಾವುದೋ ಒಂದು ಪಲ್ಯವನ್ನಾಗ್ಲಿ ಅವುಗಳು ತಿನ್ನುವುದಕ್ಕಾಗಿ ಬಂದಾಗ ಅವುಗಳನ್ನು ಎದುರಿಸುವುದಕ್ಕೆ ಒಬ್ಬ ಮನುಷ್ಯನಿಗೆ ಸಾಧ್ಯ ಇಲ್ಲ ಇಂಥ ಬೇಕಾದಷ್ಟು ಅನುಭವಗಳು ಚರಿತ್ರೆಯಲ್ಲಿಂಟು ಅನೇಕ ವಿಚಾರಗಳು ನಾವು ಬಲ್ಲವರಾಗಿದ್ದೇವೆ ಆದರೆ ಈಗ ಇಲ್ಲಿ ಹೇಳಿದಂಥ ಈ ಮಿಡಿತೆ ಅದು ಹೊರಟು ಬರ್ತದೆ ಅಂದರೆ ದುರಾತ್ಮನ ಸೇನೆ ಅದು ಹೊರಟು ಬರ್ತದೆ ಅವುಗಳಿಗೆ ಇ ಜಸ್ಟ್ ಕೆನಾಟ್ ಬಿ ಸ್ಯಾಟಿಸ್ಫೈ ಒಬ್ಬ ಮನುಷ್ಯನಿಗೆ ಎಷ್ಟು ತಿಂದರೂ ತೃಪ್ತಿ ಇಲ್ಲ ಅದೇ ರೀತಿಯಲ್ಲಿ ಈ ಮಿಡತೆಗಳಿಗೆ ಎಷ್ಟು ತಿಂದರೂ ಎಷ್ಟು ಹಾಳು ಮಾಡಿದರೂ ಅವುಗಳಿಗೆ ತೃಪ್ತಿ ಇಲ್ಲ ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಮರ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯನನ್ನು ಕೆಡಿಸಬಹುದು ಇದು ಎಂಥ ವಿಚಿತ್ರ ಇದು ಹ್ಮ್ ಮಿಡತೆಗಳು ಸಾಮಾನ್ಯ ಬಂದರೆ ಹುಲ್ಲಿನ ಹುಲ್ಲನ್ನು ನಾಶ ಮಾಡ್ತದೆ ಮಿಡತೆಗಳು ಬಂದರೆ ಪಲ್ಯವನ್ನು ನಾಶ ಮಾಡ್ತದೆ ಮಿಡತೆಗಳು ಬಂದರೆ ಮರಗಳನ್ನೇ ನಾಶ ಮಾಡಿಬಿಡ್ತದೆ ಆದರೆ ಇದೊಂದು ವಿಚಿತ್ರವಾದಂಥ ಮಿಡತೆ ಈ ಮಿಡತೆ ಏನು ಮಾಡ್ತದಂತೆ ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದಂಥ ಮನುಷ್ಯರನ್ನು ಕೆಡಿಸಬಹುದು ಅಂದರೆ ಈ ಮನುಷ್ಯರನ್ನು ಯಾವ ರೀತಿಯಲ್ಲಿ ಕೆಡಿಸಬಹುದು ಏನು ಮಾಡಬಹುದು ಎಂಬುದಾಗಿ ಹೇಳಿದರೆ ಅವುಗಳಿಗೆ ತೃಪ್ತಿಯೇ ಆಗೋದಿಲ್ಲ ಅಂತ ದ ಸ್ಕ್ರಿಪ್ಚರ್ ಸೇಸ್ ಇನ್ ವರ್ಸ್ ಫೋರ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇನ್ ವಾಟ್ ಜಾನ್ ಸೇಸ್ ಇನ್ ವಾಸ್ ಕಮಾಂಡೆಡ್ ದಟ್ ದೇ ಶುಡ್ ನಾಟ್ hurt the grass of the earth neither any green thing neither any tree but only those men which have not the seal of god in their foreheads hmm? the ordinary locust dip, descends upon the earth in dense cloud and devours every green thing in sight ಗುಂಪು ಗುಂಪಾಗಿ ಬಂದು ಅಲ್ಲಿರುವಂಥ ಹುಲ್ಲು ಮಿಡತ್ ಅಲ್ಲಿರುವಂಥ ಪಲ್ಯ ಎಲ್ಲವುಗಳನ್ನು ಅವುಗಳು ನಾಶ ಮಾಡ್ತದೆ ನಾವು ಚರಿತ್ರೆಯನ್ನು ತೆಗೆದುಕೊಂಡು ನೋಡಿದರೆ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತ ಎರಡನೇ ಇಸುವಿಯಲ್ಲಿ ಸಿ ದ ವರ್ಸ್ಟ್ ಲೋಕಸ್ಟ್ ಪ್ಲೇಗ್ ದಟ್ ಸ್ಟ್ರಕ್ ಇನ್ ಮಿಡ್ಲ್ ಈಸ್ಟ್ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಈ ಮಿಡತೆಗಳ ಒಂದು ಹಾನಿ ಉಂಟಾಯಿತು ಆ ಸಂದರ್ಭದಲ್ಲಿ ಈ ಹಾನಿಗೆ ಒಳಗಾದಂಥ ದೇಶಗಳು ಇರಾನ್ ಇರಾಕ್ ಜೋರ್ಡನ್ ಸೌದಿ ಅರೇಬಿಯಾ ಈ ಥರ ಈ ಹತ್ತಿರದ ದೇಶಗಳು ಏನಾಯಿತು ಸಾವಿರಾರು ಮೈಲಿಗಟ್ಟಲೆಗಳವರೆಗೆ ಇಲ್ಲಿ ಬಂದಂಥ ಮಿಡತೆಗಳು ಅಲ್ಲಿದ್ದಂಥ ದೇ ಡಿಸ್ಟ್ರಾಯ್ಡ್ ದ ಗ್ರೈನ್ ದ ಲೀಫ್ ಆ್ಯಂಡ್ ದ ಸ್ಟಾಕ್ ರೈಟ್ ಡೌನ್ ಟು ದ ಬೇರ್ ಗ್ರೌಂಡ್ ಭೂಮಿ ಕೆಳಗೆ ವರೆಗೆ ಆ ಮಿಡತೆಗಳು ಕೆಳಗಿನವರೆಗೆ ಆ ಕಾಂಡದ ಕೆಳಗಿನವರೆಗೆ ಅವುಗಳು ತಿಂದು ಅವುಗಳನ್ನು ನಾಶ ಮಾಡಿತಂತೆ ನಾವು ದೀಸ್ ಡೀಮನ್ಸ್ ಆರ್ ಸೋ ಲೊಕಸ್ಟ್ ಲೈಕ್ ಇನ್ ದೇರ್ ಆಪಿಟೈಟ್ ದಟ್ ದೇ ಹ್ಯಾವ್ ಟು ಬಿ ಡಿವೈನ್ಲಿ ರಿಸ್ಟ್ರೈಂಡ್ ಆ್ಯಂಡ್ ಆರ್ ಫಾರ್ ಬಿಡನ್ ಟು ಟಚ್ ದೋಸ್ ಹೋಮ್ ಗಾಡ್ ಹ್ಯಾಸ್ ಸೀಲ್ ನನ್ನ ಪ್ರಿಯರೇ ದೀಸ್ ಸಚ್ ದಟ್ ದೇ ಸಚ್ನ್ ಟು ಬಿ ಡಿವೈನ್ಲಿ ಆ್ಯಂಡ್ ಆರ್ ಫಾರ್ ಬಿಡನ್ ಟು ದೋಸ್ ಹೂಮ್ ಗಾಡ್ ಸೀಲ್ ದೇವರು ಮುದ್ರೆ ಹಾಕಿದವರನ್ನು ಮುಟ್ಟದಂತೆ ದೇವರು ಆತನ ಮಧ್ಯೆ ಪ್ರವೇಶಿಸಬೇಕು ದೇ ಆರ್ ಹಂಗರ್ ಈಸ್ ನಾಟ್ ಫಾರ್ ವೆಜಿಟೇಷನ್ ಇದೊಂದು ಭಾಳ ವಿಚಿತ್ರ ಅವುಗಳಿಗೆ ಹಸುವೆ ಆಗುವುದು ಹುಲ್ಲು ತಿನ್ನಲಿಕ್ಕಲ್ಲ ಅವುಗಳಿಗೆ ಹಸಿವೆ ಆಗುವುದು ಪಲ್ಯ ತಿನ್ನಲಿಕ್ಕಲ್ಲ ಅವುಗಳಿಗೆ ಹಸಿವೆ ಆಗುವುದಲ್ಲಿ ಮರದ ಆ ಗಿಡದಲ್ಲಿರತಕ್ಕಂಥ ಎಲೆಗಳನ್ನು ತಿನ್ನಲಿಕ್ಕಲ್ಲ ಮೈ ಗುಡ್ನೆಸ್ ದೇರ್ ಹಂಗರ್ ಈಸ್ ಫಾರ್ ಮೆನ್ ಆ್ಯಂಡ್ ಅನ್ರೀಜನರೇಟ್ ಗಾಡ್ಲೆಸ್ ಕ್ರೈಸ್ಟ್ ರಿಜೆರೆಕ್ಟಿಂಗ್ ಮೆನ್ ಆರ್ ಗಿವನ್ ಟು ದೆಮ್ ಆಸ್ ದೇರ್ ಫ್ರೇ ಆಲೋಚನೆ ಮಾಡಿ ಕ್ರಿಸ್ತನನ್ನು ತಿರಸ್ಕಾರ ಮಾಡಿದವರು ಈ ಲೋಕದಲ್ಲಿ ಕ್ರಿಸ್ತನನ್ನು ತಿರಸ್ಕಾರ ಮಾಡಿದಂಥವರನ್ನು ಮನುಷ್ಯರನ್ನು ತಿನ್ನುವಂಥ ಮಿಡತೆಗಳು ವಾಟ್ ಎ ಹಾರಿಬಲ್ ಥಿಂಗ್ ದ ವರ್ಡ್ ಆಫ್ ಗಾಡ್ ಟಾಕ್ಸ್ ಅಬೌಟ್ ಆಮೇಲೆ ಮುಂದಕ್ಕೆ ನಾವು ನೋಡೋಣ ನಾವು ಐದು ಮತ್ತು ಆರನೇ ವಚನಕ್ಕೆ ಬರೋಣ ನಾವು ಐದು ಮತ್ತು ಆರನೇ ವಚನದಲ್ಲಿ ಹೀಗೆ ನೋಡ್ತೇವೆ ಇವರನ್ನು ಕೊಲ್ಲದೆ ಐದು ತಿಂಗಳುಗಳವರೆಗೆ ಪೀಡಿಸುವುದಕ್ಕೆ ಅಪ್ಪಣೆ ಆಯಿತು ಅವರಿಗುಂಟಾದ ಪೀಡೆ ಚೇಳು ಮನುಷ್ಯನನ್ನು ಹೊಡೆಯುವುದರಿಂದ ಉಂಟಾಗುವ ಪೀಡೆಗೆ ಸಮಾನವಾಗಿತ್ತು ಆರನೇ ವಚನ ಆ ಕಾಲದಲ್ಲಿ ಮನುಷ್ಯರು ಮರಣವನ್ನು ಬಯಸುವರು ಆದರೆ ಅದು ಪ್ರಾಪ್ತವಾಗುವುದಿಲ್ಲ ಸಾಯಬೇಕೆಂದು ಕೋರುವರು ಆದರೆ ಮೃತ್ಯು ಅವರ ಬಳಿಯಿಂದ ಓಡಿ ಹೋಗುವುದು ಹ್ಮ್ ಒಂದು ಲಕ್ಷಣ ಈ ಮಿಡತೆಗಳ ಲಕ್ಷಣ ನಾವು ನೋಡ್ತಾ ಇದ್ದೇವೆ ದುರಾತ್ಮಗಳ ಲಕ್ಷಣ ನಂಬರ್ ಒನ್

That they should not kill them, but that they should be tormented five months, and their torment was as the torment of a scorpion. When he striketh a man, and in those days shall men seek death, and shall not find it, and shall desire to die, and death shall flee from them. In vachanadali. The ಆ ಕಾಲದಲ್ಲಿ ಮನುಷ್ಯರು ಇಂಥ ಒಂದು ಚೇಳಿನ ಪೀಡೆಯಿಂದ ಮರಣವನ್ನು ಬಯಸುವರು ಅದು ಪ್ರಾಪ್ತವಾಗುವುದಿಲ್ಲ ಸಾಯಬೇಕೆಂದು ಕೋರುವರು ಆದರೆ ಮೃತ್ಯು ಅವರ ಬಳಿಯಿಂದ ಓಡಿ ಹೋಗುವುದು ನನ್ನ ಪ್ರಿಯರೇ ಒಡೆ ಹರಿಬಲ್ ಡಿಸ್ ಡಿಸ್ಕ್ರಿಪ್ಷನ್ ಫೈವ್ ಮಂತ್ಸ್ ಯಾಕೆ ಈ ಐದು ತಿಂಗಳ ವಿಚಾರ ಯಾಕೆ ಅಲ್ಲಿ ಬರ್ದಿಯನ್ನು ನಾವು ಈ ಈ ಮಿಡತೆಗಳ ಕುರಿತಾಗಿ ನಾವು ಸ್ವಲ್ಪ ಆಲೋಚನೆ ಮಾಡುವಾಗ ಸಿ ಈ ಮಿಡತೆಗಳು ಸಾಮಾನ್ಯವಾಗಿ ಸಿ ದ ಫೈವ್ ಮಂತ್ಸ್ ಮೀನ್ಸ್ ಯು ನೋ ದೇ ವಿಲ್ ಬಿ ನಾರ್ಮಲಿ ಅಪಿಯರಿಂಗ್ ಬಿಟ್ವೀನ್ ಮೇ ಟು ಸೆಪ್ಟೆಂಬರ್ ಮಂತ್ಸ್ ದಟ್ ದ ನ್ಯಾಚುರಲ್ ಲೈಫ್ ಆಫ್ ದ ಲೋಕಸ್ಟ್ ಐದು ತಿಂಗಳು ಈ ಮಿಡತೆಗಳು ಜೀವಂತವಾಗಿರುತ್ತದೆ ಅದು ಮೇ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳವರೆಗೆ ನಾವು ದೀಸ್ ಡೀಮನ್ ಲೋಕಸ್

ಅದರ ಆ ನೋವನ್ನು ಸಹಿಸಲಿಕ್ಕೆ ಆಗೋದಿಲ್ಲ ಇಟ್ ಪ್ರೊಡ್ಯೂಸಸ್ ದ ಮೋಸ್ಟ್ ಇಂಟೆನ್ಸ್ ಪೇನ್ ದಟ್ ದ ಕ್ರೀಚರ್ಸ್ ಎನಿ ಕ್ರೀಚರ್ ಕ್ಯಾನ್ ಇನ್ಫ್ಲೆಕ್ಟ್ ಆನ್ ಹ್ಯೂಮನ್ ಬಾಡಿ ಯಾವುದೇ ಒಂದು ಒಂದು ಕ್ರೀಚರ್ ಮನುಷ್ಯನ ಆ ದೇಹದ ಮೇಲೆ ಅಷ್ಟೊಂದು ಭಯಂಕರವಾದಂಥ ರೀತಿಯಲ್ಲಿ ನೋವನ್ನುಂಟು ಮಾಡುವಂತ ಕಡಿತ ಆ ಚೇಳಿನ ಕಡಿತ ಇನ್ನೊಂದು ದ ಸ್ಟಿಂಗ್

ದೇ ಆರ್ ಬೀಯಿಂಗ್ ಟಾರ್ಮೆಂಟೆಡ್ ಆ ಟಾರ್ಮೆಂಟ್ ಎಂಬಂಥ ಪುದ ಪದ ಉಪಯೋಗಿಸಲ್ಪಟ್ಟಿದೆ ಅಂದರೆ ಆ ಮನುಷ್ಯನನ್ನು ಅವುಗಳು ಪೀಡೆಗೆ ಒಳಪಡಿಸ್ತದೆ ಕನ್ನಡದಲ್ಲಿ ಪೀಡೆ ಎಂಬುದಾಗಿ ಉಂಟು ಟಾರ್ಮೆಂಟ್ ಅಥವಾ ಪೀಡೆ ಪೀಡೆಗೆ ಸಮಾನವಾಗಿತ್ತು ಯಾವುದರ ಪೀಡೆ ಮನುಷ್ಯನನ್ನು ಹೊಡೆಯುವುದರಿಂದ ಉಂಟಾಗುವಂಥ ಪೀಡೆಗೆ ನನ್ನ ಪ್ರಿಯರು ಎಷ್ಟು ಭಯಂಕರ ಎಗನಿ ದೇ ಪ್ರೊಡ್ಯೂಸ್ ಇಸ್ ಸೋ ಗ್ರೇಟ್ ದಟ್ ಮೆನ್ ಹೂ ನಾರ್ಮಲಿ ಫ್ಲೀ ಫ್ರಮ್ ಡೆತ್ ವಿಲ್ ಸ್ಕ್ರೀಮ್ ಫಾರ್ ಡೆತ್ ಟು ಕಮ್ ನನಗೆ ಗೊತ್ತಿರುವ ಹಾಗೆ ಯಾರು ಮನುಷ್ಯರು ಕೂಡ ಸಾಯಿಲ್ ಬೇಕು ಎಂಬುದಾಗಿ ಬಯಸುವುದಿಲ್ಲ ಏನಾದರೂ ಕಾಯಿಲೆ ಬಂದರೆ ಡಾಕ್ಟರೇ ನನ್ನನ್ನು ಬದುಕಿಸ್ಲಿಕ್ಕಾಗಿ ಎಷ್ಟು ಬೇಕಾದರೂ ಕೊಡ್ತೇನೆ ಎಷ್ಟು ರೂಪಾಯಿ ಖರ್ಚು ಮಾಡಲಿಕ್ಕೆ ತಯಾರಿದ್ದಾರೆ ಆದರೆ ಡಾಕ್ಟ್ರೇ ನಾನು ಬದುಕಬೇಕು ಐ ವಾಂಟ್ ಟು ಲಿವ್ ನಾನು ಸಾಯಬೇಕು ಎಂಬುದಾಗಿ ಹೇಳುವಂಥವರ ಸಂಖ್ಯೆ ಪ್ರೊಪೋರ್ಷನೇಟ್ಲಿ ವೆರಿ ಲೆಸ್ ಅಂಥವರು ಆತ್ಮಹತ್ಯೆಗೆ ತಮ್ಮ ಜೀವನವನ್ನು ಒಪ್ಪಿಸಿಕೊಡ್ತಾರೆ ಬಟ್ ದೇ ಆರ್ ವೆರಿ ಫ್ಯೂ ಹ ಯಾವುದೋ ಒಂದು ಹಿನ್ನೆಲೆಯಲ್ಲಿ ಯಾವುದೋ ಒಂದು ಮಾನಸಿಕವಾದಂಥ ಒತ್ತಡದಲ್ಲಿ ಸಿ ಇಟ್ ಈಸ್ ದ ವಾಟ್ ಹ್ಯಾಪನ್ಸ್ ಇನ್ ದೇರ್ ಮೈಂಡ್ ದೇರ್ ಟಾರ್ಮೆಂಟ್ ಫಾರ್ ವೇರಿಯಸ್ ರೀಸನ್ಸ್ ಅನೇಕ ಕಾರಣಗಳಿಂದ ಪೀಡೆಗೆ ಒಳಗಾಗಿ ನಾವು ಈ ದಿವಸದಲ್ಲಿ ನೋಡ್ತಾ ಇದ್ದೇವಲ್ಲ ವರದಕ್ಷಿಣೆಯ ಪೀಡೆ ಹಿಂಸೆಯ ಪೀಡೆ ಗಂಡನ ಪೀಡೆ ಕುಡಿಕತನದ ಪೀಡೆ ಅನೇಕ ಕಡೆಗಳಲ್ಲಿ ಅತ್ತೆ ಸೊಸೆಗಳ ಮಧ್ಯದಲ್ಲಿ ನಡೆಯುವಂಥ ಪೀಡೆ ಪರಿಣಾಮ ಏನಾಯ್ತಪ್ಪ ಅಥವಾ ಆಫೀಸ್ನಲ್ಲಿ ಯಾವುದೋ ಒಂದು ಅಧಿಕಾರಿಯು ಮಾಡುವಂಥ ದೌರ್ಜನ್ಯದ ಆ ಪೀಡೆ ಬಿಕಾಸ್ ದೇರ್ ಟಾರ್ಮೆಂಟೆಡ್ ದೇ ವಾಂಟ್ ಟು ಡೈ ಆದರೆ ಇಲ್ಲಿ ನಾವು ಏನು ನೋಡ್ತೇವೆ ಅಂತ ಹೇಳಿದರೆ ನೋಡಿ ಎಂತ ಅಂತ ಹೇಳಿದರೆ ಅವರಿಗೆ ಉಂಟಾದ ಪೀಡೆ ಚೇಳು ಮನುಷ್ಯನನ್ನು ಹೊಡೆಯುವುದರಿಂದ ಉಂಟಾಗುವಂಥ ಪೀಡೆಗೆ ಸಮಾನವಾಗಿತ್ತು ಆ ಕಾಲದಲ್ಲಿ ಮನುಷ್ಯರು ಮರಣವನ್ನು ಬಯಸುವರು ಯಾರ ಒಬ್ಬರು ಇಬ್ರು ಅಲ್ಲಿಯೊಂದು ಇಲ್ಲಿಯೊಂದು ಹ ಆತ್ಮಹತ್ಯೆ ಅಂತ ಹೇಳಿದ್ರೆ ಅದೊಂದು ನ್ಯೂಸ್ ಆಗ್ತದೆ ಈ ಸಮ್ಮನ್ನ ಮೇಕ್ಸ್ ಇನ್ ಅ ಕಮಿಟ್ಸ್ ಎ ಸುಯಿಸೈಡ್ ಅದು ಕೂಡ ಯಾರಾದರೂ ಪ್ರಮುಖ ವ್ಯಕ್ತಿಗಳು ಅವರು ಸಿನಿಮಾ ಸ್ಟಾರ್ಗಳು ಪೊಲಿಟೀಷಿಯನ್ಸ್ಗಳು ಅಥವಾ ಇನ್ಯಾರೋ ಪ್ರಮುಖ ವ್ಯಕ್ತಿಗಳು ಆತ್ಮಹತ್ಯೆಗೆ ಮಾಡಿದರು ಎಂಬುದಾಗಿ ಹೇಳಿದರೆ ಅಬ್ಬಬ್ಬಾ ಮಾಧ್ಯಮಗಳು ದೃಶ್ಯ ಮಾಧ್ಯಮಗಳು ಇವುಗಳ ಕುರಿತಾಗಿ ಬಣ್ಣ ಬಣ್ಣವಾಗಿ ಅದನ್ನು ವಿವರಣೆ ಮಾಡ್ತಾ ಕೂತ್ಕೊಳ್ತದೆ ಗಂಟೆ ಕಟ್ಲೆ ಕೇವಲ ಒಂದು ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡದ್ದು ಆದರೆ ನಾವು ಇಲ್ಲಿ ಏನು ನೋಡ್ತೇವೆ ಗೊತ್ತುಂಟ ಮನುಷ್ಯರು ಮರಣವನ್ನು ಬಯಸ್ತಾರಂತೆ ಆದರೆ ಅದು ಪ್ರಾಪ್ತವಾಗುವುದಿಲ್ಲ ಅಂದರೆ ಪಾಪ ಅವನು ಎಷ್ಟು ಮದ್ದು ನಿದ್ದೆಗುಳಿಗೆ ಕುಡಿತಾನೋ ಅವನಿಗೆ ಸಾಯುವುದಿಲ್ಲ ಏನೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದ ಪ್ರಯತ್ನಿಸ್ತಾನ ಅವನು ಸಾಯುವುದಿಲ್ಲ ಮೆನ್ ವಿಲ್ ನಾಟ್ ಡೈ ದೈ ಡಿಸೈರ್ ಡೇತ್ ಸಾಯಬೇಕೆಂದು ಕೋರುವರು ವಾಕ್ಯ ಏನು ಹೇಳ್ತದೆ ಆದರೆ ಮೃತ್ಯುವು ಅವರ ಬಳಿಯಿಂದ ಓಡಿ ಹೋಗುವುದು ಮೈ ಗುಡ್ನೆಸ್

ಯುದ್ಧಕ್ಕೆ ಸನ್ನದ್ಧವಾಗಿರುವ ಕುದುರೆಗಳ ರೂಪದಂತೆ ಇತ್ತು ಅವುಗಳ ತಲೆಯ ಮೇಲೆ ಚಿನ್ನದ ಕಿರೀಟಗಳಂತೆ ಏನೋ ಇದ್ದವು ಅವುಗಳ ಮುಖಗಳು ಮನುಷ್ಯರ ಮುಖಗಳ ಹಾಗೆ ಇದ್ದವು ನೀನು ವರ್ ಸೆವೆನ್ ಜಾನ್ ಸೈಸ್ ದ ಶೇಪ್ಸ್ ಆಫ್ ದ ಲೊಕಸ್ ವೆ ಲೈಕ್ ದ ಹಾರ್ಸಸ್ ಪ್ರಿಪೇರ್ಡ್ ಅಂಟು ಟು ಬ್ಯಾಟಲ್ ಅರ್ಥ ಏನು ಯುದ್ಧಕ್ಕೆ ಸನ್ನದ್ಧವಾದಂಥ ಕುದುರೆ ಅದು ಹಿಂದಕ್ಕೆ ನಾಗಾಲೋಟ ಹಿಂದೆ ಹೋಗುವುದಿಲ್ಲ ಅದು ಮುಂದೆ ಹೋಗುದು ಯುದ್ಧಕ್ಕೆ ತಯಾರಾದಂಥ ಕುದುರೆ ಅವು ಧೈರ್ಯದಿಂದ ಮುನ್ನುಗ್ಗುವಂಥ ಕುದುರೆ ವಟ್ ಡಸ್ ಇಟ್ ಮೀನ್ ಇಲ್ಲಿ ನಾವು ಕಂಡುಕೊಳ್ಳತಕ್ಕಂಥ ಈ ಮಿಡತೆ ಈ ದುರಾತ್ಮಗಳು ದೇ ಆರ್ ಬ್ರೇವ್ ಆ್ಯಂಡ್ ಫಿಯರ್ಲೆಸ್ ಕ್ರೀಚರ್ಸ್ ದೇ ಆರ್ ಬ್ರೇವ್ ಆ್ಯಂಡ್ ಫಿಯರ್ಲೆಸ್ ಕ್ರೀಚರ್ಸ್ Throughout the book of Revelation. The horse is the one horse. A symbol of defiance. Now these terrible creatures. From the pit abyss. You know they are like the high. Metalled steeds. Seemingly. Straining at the leash. And pawing the ground. In their eagerness.

ಕರ್ತನ ಬರೋಣಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ ನಮ್ಮ ತಲೆಗಳನ್ನು ಭಾಗಿಸಿ ನಾವು ಪ್ರಾರ್ಥಿಸುವ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ ನೀ ನಮಗೆ ಕೊಟ್ಟಂತ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕೇಳುವುದು ಮಾತ್ರ ಅಲ್ಲ ಅದಕ್ಕೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು ಮುಂದಿನ ದಿನದಲ್ಲಿ ನಡೆಯುವಂತಹ ಸಂಭವಗಳು ಅದೆಷ್ಟು ಭಯಂಕರವಾದದ್ದು ಕರ್ತನೇ ನೀನು ಕೃಪೆ ಕೊಡು ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸುವಂತೆ ನೀನು ಅನುಗ್ರಹಿಸು ನಿನ್ನ ಹಸ್ತಗಳಿಗೆ ನಮ್ಮ ಪ್ರಿಯ ವೀಕ್ಷಕರನ್ನು ಕೊಟ್ಟಿದ್ದೇವೆ ನೀನು ಕರುಣಿಸು ಆಶೀರ್ವದಿಸು ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ ಆಮೇನ್